ಅಲ್ಲಿ ಕೆಡಿಪಿ ಮೀಟಿಂಗ್ ಬರೋದೇ ಇಲ್ಲ, ಈ ಜಿಲ್ಲಾ ಪಂಚಾಯತ್ ಆಫೀಸ್ ಬರೋದೇ ಇಲ್ಲ. ಇವತ್ತು ಇದು ಆನ್ಸರ್ ಬರಲೇಬೇಕು. ಒಂದು ರೂಟು ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಎಂಟೆ ರೂಟು. ಇವಾಗ ಮದಪಲ್ಲಿಯಿಂದ ಬಿಟ್ಟರೆ ಯಾವ್ದು ಬಿ ಕ್ಲಾಸ್ ಈಗ ಬರುತ್ತೆ, ಈಗ ಬರಬೇಕು. ಪುತ್ತೂರು, ಕೋಲಾರು, ಒಕ್ಕೇರಿ, ಮಾಲೂರು, ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗೆ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ. ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಬ್ಬರದ ಹೊತ್ತು ಬಿಡೋದ ಇಲ್ಲ. ಮೊನ್ನೆ ಡಿ ಸಿ ಸಾಹೇಬ್ ಸರ್ ಏನ್ ಸರ್ ಎಂ ಪಿ ಅವ್ರು ನೀವಿದ್ರಲ್ಲ ಸರ್, ಮೊನ್ನೆ ಸರ್ ಡಿ ಸಿ ಸಾಹೇಬ್ ನಿಮ್ಮ ಜನ ಮಾತಾಡಲ್ಲ ಸರ್. ಇವತ್ತು ನಾನು ಉತ್ತರ ಬೇಕಿತ್ತು, ಇವತ್ತು ನೀವು ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ನೀವು ಬೇಕಿಂಗ್ ಇದ್ದೆ ಎಂದು ಹೋಗಲ್ಲ, ನಿಮ್ಮ ಹೋಗೋದು ಬಿಡೋದಿಲ್ಲ. ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಅಂತ ನಾನು ಹೇಳ್ಬೇಕು. ನೀವ್ಯಾರು? ನೀನ್ ಯಾರಪ್ಪ? ನನ್ನ ಹೆಸರು ದೇವರಾಜ್ ಅಂತ ಸರ್, ಸೂಪರ್ ಡೇಟ್ ಆಗಿದ್ದೀನಿ. ಇವತ್ತು ಆರ್ ಟಿ ಓ ಸರ್ ಕೋರ್ಟ್ ಬಂದಿದೆ ಸರ್. ಆರ್ ಟಿ ಓ ಕೆಳಗಡೆ ಅವ್ರ್ಯಾರು ತಪ್ಪಿಸ್ಕೊಂಡೋಗಿದ್ರೆ ಮೊನ್ನೆ ನಾವು ದಿಶಾ ಮೀಟಿಂಗ್ ಅಲ್ಲಿ ಕೇಳಿದ್ವಿ ಕೆಲವೊಂದು ಕ್ವಶನ್ಸ್, ನೆಕ್ಸ್ಟ್ ನಮ್ಗೆ ಕೇಳಿದ್ವಿ ಅದನ್ನು ಹೇಳಿದ್ವಿ. ಗ್ರೂಪ್ದಾಗಿ ಕೆಡಿಪಿ ಮೀಟಿಂಗ್ ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಹೇಳಿ. ಏನಾದ್ರೂ ನಿಮ್ಮ ಹತ್ರ ಆನ್ಸರ್ ಇದೆಯಾ? ಚೆಕಿಂಗ್ ಇದೆ, ನಾವು ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಚೆಕಿಂಗ್ ಮಾಡ್ಬೇಕು. ನಾವು ಚೆಕಿಂಗ್ ಬಗ್ಗೆ ಕೇಳಿಲ್ಲ ನಿಮ್ಮನ್ನ. ಎಷ್ಟು ಬಸ್ಗಳು ಆಂಧ್ರ ಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತವೆ? ರೂಟ್ ಮ್ಯಾಪ್ ಏನಾದ್ರದ್ದು, ಅದ್ರದ್ದು ಲಾಸ್ಟ್ ಸ್ಟಾಪ್ ಯಾವ್ದು, ಯಾವ ರೂಟ್ ಮೇಲೆ ಹೋಗುತ್ತೆ? ಇವಾಗ ಬಸ್ ಕೆಟ್ಟೋದ್ರೆ ಇನ್ನೊಂದ್ ಬಸ್ ಆಲ್ಟರ್ನೇಟ್ ಬಸ್ ಗೆ ಪರ್ಮಿಷನ್ ತಗೋಬೇಕು, ಬೋರ್ಡ್ ಹಾಕ್ಬೇಕು. ಅದನ್ನ ಮಾಡ್ತಾ ಇದ್ದೀರಾ. ಹೈವೇ ನಲ್ಲಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು, ಹೈವೇ ನಲ್ಲಿ ಇಲ್ಲೀಗಲ್ ಆಗಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಿಮ್ಮನ್ನ. ನಮ್ಮ ಹತ್ರ ಫೋಟೋ, ನಾವು ಹೈವೇ ನಲ್ಲಿ ಓಡಾಡ್ತೀವಲ್ಲ ಡೈಲಿ, ನಾವು ಫೋಟೋಸ್ ಇಟ್ಕೊಂಡಿದೀವಿ, ವಿಡಿಯೋಸ್ ಇಟ್ಕೊಂಡಿದೀವಿ, ನಮ್ಮ ಹತ್ರ ಇದೆ. ಇಲ್ಲ ಅಂತ ಅಂದ್ರೆ ನಾನು ಮೀಡಿಯಾ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾ ಅವ್ರಿಗೆ ಕೊಡ್ತೀನಿ. ಇಲ್ಲ ತುಂಬಾನೇ ನಿನ್ ಹತ್ರ ಇವಾಗ ಎಮ್ ಎಲ್ ಎ ಸಾಹೇಬ್ ಕೇಳಿದ ಮಾಹಿತಿ ಇದೆಯಾ ಸರ್? ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಇದು ಸ್ಪೆಷಲ್ ಇದು ಸಿಬ್ಬಂದಿ ಇರಬೇಕು ಅಂತ ಮೋಟರ್ ವೆಹಿಕಲ್ ನಮ್ಮ ಕಚೇರಿಯಲ್ಲಿ ಸ್ಟಾಫ್ ಎಷ್ಟೇ ಸರ್? ಬೇರೆ ಸ್ಟಾಫ್ ವೆಹಿಕಲ್ ಸ್ಟಾಫ್ 4 ಜನ ಇದೆ ಸರ್. ಸರ್ ಇವಾಗ ಇವತ್ತು 11 ಗಂಟೆ ಬಂದಿದೆ. ಎಷ್ಟೊತ್ತಿತ್ತು ಸರ್? ಇವತ್ತು ಬೆಳಿಗ್ಗೆ 10:30 ಪೋಸ್ಟ್ ಆಗಿದೆ. 3 ಗಂಟೆ ಆಯ್ತು ಎಲ್ಲಿ ಬಂದಿಲ್ಲ ನಮ್ಗೆ. ಚಿಂತಾಮಣಿ ಏನು ಪಾಕಿಸ್ತಾನದಲ್ಲಿ ಕೋರ್ಟ್ ಕೇಳಿದೆ ಚಿಂತಾಮಣಿ ಟು ಕೋಲಾರ ಸರ್ ಬೇಕಾಗಿ ಹಂಗಾದ್ರೆ ನನ್ನ ಪ್ರಕಾರ ಎಮ್ ಎಲ್ ಎ ಕ್ವಶನ್ ಕೇಳ್ತಾನೆ ಅಂತ ನಿಮ್ಮವ್ರು ಬಂದಿಲ್ಲ ಹಂಗಾದ್ರೆ. ಇಲ್ಲ ಇಲ್ಲ ಸರ್, ಸಮನ್ ಬಂದಿದೆ. ಆ ಕೋರ್ಟಿಂದ ಸಮನ್ ಇದೆ. ಸಮನ್ಸ್ ತೋರ್ಸು. ಅಣ್ಣ ರೂಪ್ ನೋಡಿ, ಸಮನ್ಸ್ ತೋರ್ಸು. ಸಮನ್ಸ್ ತೋರ್ಸು. ಏನ್ ಕ್ವಶನ್ ಕೇಳಿದ್ರು ಎಮ್ ಎಲ್ ಎ ಸಂಬಂಧಕ್ಕೆ ನಿಮ್ ಕೈಲಿ ಆಗ್ತಿಲ್ವಾ? ಇಲ್ಲ ಸರ್, ಮಾಹಿತಿ ಅದು ಎಸ್ಟಿಎಂನಲ್ಲಿ ಪರ್ಮಿಟ್ ಇಶ್ಯೂ ಆಗುತ್ತೆ ಸರ್. ಎಷ್ಟು ದಿನ ಆಯ್ತು ಕೇಳಿ ಕ್ವಶನ್ ಸರ್? 10 ದಿನ ಕೆಡಿಪಿ ಮೀಟಿಂಗ್ ತಗೋಬರ್ಬೇಕು ಅಂತ ಹೇಳಿದ್ರಂತಲ್ಲ ಅವರು. ಹೌದು ಸರ್, ಹೌದು ಸರ್. ನೀನು ನಿನ್ ನಿಜಾನ ಹೇಳ್ತಾ ಇರೋದು ಅವ್ರು ಹೋಗೋರು ಅಂತ? ಹೌದು ಸರ್, ಹೌದು ಸರ್. ಸಮಾನ ಬಂದಿದೆ ಸರ್. ಇವತ್ತೇನೋ ಈ ಕೆಡಿಪಿ ಮೀಟಿಂಗ್ ಬರೋದೇ ಇಲ್ಲ, ಈ ಜಿಲ್ಲಾ ಪಂಚಾಯತ್ ಆಫೀಸ್ ಬರೋದೇ ಇಲ್ಲ. ಇವತ್ತು ಇದು ಆನ್ಸರ್ ಬರಲೇಬೇಕು. ಒಂದು ರೂಟು ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಎಂಟೆ ರೂಟು. ಇವಾಗ ಮದನಪಲ್ಲಿಯಿಂದ ಬಿಟ್ಟರೆ ಯಾವ್ದು ಬಿ ಕ್ಲಾಸ್ ಈಗ ಬರುತ್ತೆ, ಈಗ ಬರ್ಬೇಕು. ಪುತ್ತೂರು, ಕೋಲಾರು, ಒಕ್ಕೇರಿ, ಮಾಲೂರು, ಜಗನ್ಗುಡಿ ಹಂಗ ಹೋಗ್ಬೇಕು. ಇವ್ನು ಹಿಂಗೆ ಸ್ಟ್ರೈಟ್ ಹೋಗ್ಬೋದು, ಸ್ಟ್ರೈಟ್ ಹೋಗ್ಬೋದು. ಹಿಂಗ ಹೋಗಲ್ಲ ಇವರು, ರೂಟ್ ಕೊಟ್ಟಿರೋ ತರ ಹೋಗೋದಿಲ್ಲ, ಸ್ಟ್ರೈಟ್ ಹೋಗ್ತಾರೆ ಇವ್ರು. ಇವ್ರು ನನ್ನ ಹತ್ರ ವಿಡಿಯೋಸ್ ಇದೆ, ಫೋಟೋಸ್ ಇದೆ. ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗೆ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ. ಇವರು ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಇಬ್ಬರ ಹೊತ್ತು ಬಿಡೋದೇ ಇಲ್ಲ. ಮೊನ್ನೆ ಡಿ ಸಿ ಸಾಹೇಬ್ ಸರ್ ಏನ್ ಸರ್ ಎಂ ಪಿ ಅವ್ರು ನೀವಿದ್ರಲ್ಲ ಸರ್, ಮೊನ್ನೆ ಸರ್ ಡಿ ಸಿ ಸಾಹೇಬ್ ನಿಮ್ಮ ಮುಂದೆ ಮಾತಾಡಲ್ಲ ಸರ್. ಇವತ್ತು ನಾನು ಉತ್ತರ ಬೇಕಿಲ್ಲ. ಇವತ್ತು ನೀವು ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಎದ್ದು ಹೋಗಲ್ಲ, ನಿಮ್ಮನ್ನು ಹೋಗೋದು ಬಿಡೋದಿಲ್ಲ. ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಬಿಡ್ಬೋದು. ಈಗ ಅವರು ಸಸ್ಪೆಂಡ್ ಹೋದ್ಸರಿ ನಿಮ್ಗೆ ದಿಶಾ ಮೀಟಿಂಗ್ ಅಲ್ಲಿ ಏನಿದ್ದೀನಿ ರೆಕಾರ್ಡ್ ಆಗಿದೆ ಅಂತ ರೆಕಾರ್ಡ್ಸ್ ಕಳಿಸಿ.
ಯಾವಾಗ ಡಿಸೆಂಬರ್ ತಿಂಗಳು? ಸರ್ ಹತ್ತನೇ ತಾರೀಕು. ಯಾವಾಗ? ಹತ್ತನೇ ತಾರೀಕು. ಎಷ್ಟು ತಾರೀಕು? ಮೀಟಿಂಗ್ ಎಲ್ಲ ಎಲ್ಲ ದಿನ ಆಯ್ತಾ ಸರ್? 9 ದಿನ.